ವೆಲ್ಕಮ್ ಸೀಡ್ಸ್ ಶಂಕರ್ ಮೂರ್ತಿ ಅಂತ, ತಮ್ಮ ಹೆಸರು? ಚಂದ್ರಶೇಖರ್, ಮತ್ತೆ ಲೋಕಲ್ ಎಲ್ಲ ಕರೆಯೋದು ಭದ್ರಣ ಅಂತ. ಹೌದ್ರಾ, ತಮ್ದು ಯಾವ ಊರು? ದೊಡ್ಬೇಕಿನಲ್ಲಿ. ದೊಡ್ಬೇಕಿನಲ್ಲಿ ಏನ್ ಮಾಡ್ತಾ ಇದ್ದೀರಿ ನೀವು? ನಾವು ನರ್ಸರಿ ಇದೆ ಹತ್ರ, ಮತ್ತೆ ಫಾರ್ಮರ್. ಹೂಕೋಸು ಎಷ್ಟು ದಿನದಿಂದ ಬೆಳೀತಾ ಇದ್ದೀರಿ? 2 ವರ್ಷ ಆಯ್ತು. ಬೇರೆ ತಳಿಯಿಂದ ಎಷ್ಟು ವರ್ಷದಿಂದ ಬೆಳೀತಾ ಇದ್ದೀರಿ ಬೇರೆದ್ನೆಲ್ಲ? 10 ವರ್ಷದಿಂದ ಬೆಳೀತಾ ಇದ್ದೆ. 4 ವರ್ಷದಲ್ಲಿ ನರ್ಸರಿ ಮಾಡಿದೀನಿ. ಅದಾದ್ಮೇಲೆ ತುಂಬಾ ಸೀಡ್ಸ್ ಎಲ್ಲ ನನಗೆ ಉತ್ತರಾಂತ ಸೀಡ್ಸ್ ಇದೆ ಅಂದ್ರೆ, ಅವೆಲ್ಲ ಬೆಳೀತಾ ಇದ್ದು ಯಾಕೋ ಕಾಲಾವಧಿ ಓಕೆ, ಇಷ್ಟು ತಿಂಗಳು ಇಂಥ ತಿಂಗಳೇ ಮಾಡ್ಬೇಕು ಅಂತ ಇದೆ. ಇದು ಆಗಂಗಿಲ್ಲ. ಇದು ಯಾವ ತಳಿ? ಈಗ 2 ವರ್ಷದಿಂದ ಬೆಳೀತಾ ಇರೋದು ವೆಲ್ಕಮ್ 936. ಇದನ್ನೇ ಯಾಕೆ ಬೆಳೀತಾ ಇದ್ರಿ? ಇದು ಎಲ್ಲಾ ಕಾಲಕ್ಕೂ ಆಗುತ್ತೆ, ಮತ್ತೆ ಚೆನ್ನಾಗಿ ಬರುತ್ತೆ, ಮಾರ್ಕೆಟ್ ಅಲ್ಲಿ ತುಂಬಾ ಬೇಡಿಕೆ ಇದೆ. ಸೈಜು ಕಲರ್ ಇಲ್ಲ, ಯಾಕೆ ಬರ್ತಾ ಇದೆ 2 ವರ್ಷದಿಂದ? ತುಂಬಾ ವೈಟ್ ಇದೆ, ಮತ್ತೆ ಸೈಜು ಚೆನ್ನಾಗಿದೆ. ಹೌದ್ರಾ, ಈಗ ನಿಮ್ಮ ಹತ್ರ ಜನ ಎಲ್ಲ ಬರ್ತಾ ಇದಾರ ನರ್ಸರ್ ಫಾರ್ಮರ್ ಎಲ್ಲ ಸಸಿ ತಗೊಂಡೋಗಕ್ಕೆ? ಫಾರ್ಮರ್ ಬರ್ತಾ ಇದ್ರು, ಮೊದ್ಲು ಬೇರೆ ಕೇಳ್ತಾ ಇದ್ರು. ನನಗಿದ ಕೃಷ್ಣ ಆದರು, ನನಗೆ ಒಂದ್ ಶಾಂಪಲ್ ಕೊಟ್ಟಿದ್ರು. ಶಾಂಪಲ್ ಕೊಟ್ಟಾಗ ಒಬ್ಬರಿಗೆ ಬಿಡಿಸಿದ್ದೆ ನಾನು, ಬಿಡಿಸಿ ಅವರು ತುಂಬಾ ಚೆನ್ನಾಗಿ ಬಂತು ಅಂದ್ಮೇಲೆ ನಾನು ಕಂಟಿನ್ಯೂ ಮಾಡಿದೆ ತಂದು. ಕಂಟಿನ್ಯೂ ಮಾಡಿ ಕೆಲವು ಫಾರ್ಮರ್ಸ್ ಗೆ ನಾನೇ ಪ್ರಮೋಟ್ ಮಾಡಿದೆ. ಇಲ್ಲಿವರೆಗೂ ಯಾವ್ದೇ ಕಂಪ್ಲೇಂಟ್ ಬಂದಿಲ್ಲ. ಯಾವ್ದೇ ಕಂಪ್ಲೇಂಟ್ ಬಂದಿಲ್ಲ. ಈಗ ನೀವು ವೆಲ್ಕಮ್ ದೇಶದಿಂದ ಬೆಳೀತಿದ್ರಿ? ಓನ್ ಆಗಿ 1.5 ವರ್ಷ ಆಯ್ತು. 1 ವರ್ಷದಿಂದ ಬೆಳೀತಾ ಇದ್ರಿ, ಹೆಂಗ ಅನಿಸ್ತಿದೆ ನಿಮಗೆ? ಚೆನ್ನಾಗಿದೆ. ಈಗ ಸೊಸಿ ಎಲ್ಲ ನಿಮ್ಮ ಹತ್ರ ನರ್ಸರಿ ಎಲ್ಲ ಸೊಸಿ ಹೆಂಗ ಹೋಗ್ತಾ ಇದಾವೆ? ಚೆನ್ನಾಗಿ ಹೋಗ್ತಾ ಇದೆ. ನಾನು ಬೆಳೆಯಕ್ಕೆ ಇಡದ್ಮೇಲೆ ಬೇರೆ ಸೀಡ್ಸ್ ಮಾಡೇ ಇಲ್ಲ ಇಲ್ಲಿವರೆಗೆ. ಈ ಸರಿ ನೀವು ಯಾವ್ದು ಹಾಕಿರೋದು? 916 ನೇ ಹಾಕಿದೀನಿ. 936 ನೇ ಹಾಕಿದೀನಿ. 936.